ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ, ನಾನು ನಮ್ಮೂರಲ್ಲಿ ನಡೆದ ಕುಂಭಾಭಿಷೇಕ ತೋರಿಸ್ತಾ ಇದ್ದೀನಿ. ನಾಗದೇವತೆಯ ದೇವಸ್ಥಾನ ಫ್ರೆಂಡ್ಸ್, ತಮಿಳ್ನಾಡು. ಕುಂಭಾಭಿಷೇಕ ಮಾಡೋಕ್ಕೆ ಕಾವೇರಿಯಿಂದ ನೀರು ತಂದಿದ್ದಾರೆ ಫ್ರೆಂಡ್ಸ್, ಅದನ್ನು ಕಳಸದಲ್ಲಿ ಹಾಕಿಟ್ಟಿದ್ದಾರೆ. ಇದನ್ನು ಎತ್ಕೊಂಡೋಗಿ ದೇವಸ್ಥಾನದ ಹತ್ರ ಇಟ್ಟು ಬಂದ್ವಿ ಈವ್ನಿಂಗು. ಈವ್ನಿಂಗ್ 4-5 ಬಿಟ್ಟಿದ್ದು ಫ್ರೆಂಡ್ಸ್. ನೋಡಿ ದೇವಸ್ಥಾನ ಬಂದ್ಸರಕ್ಕೆ ಎಷ್ಟೊತ್ತಾಗಿದೆ. ಹೀಗೆಲ್ಲ ಊಟ ಮಾಡಿಕೊಂಡು ಮಾರ್ನಿಂಗ್ ಬರಬೇಕು ಫ್ರೆಂಡ್ಸ್, ಹೋಮ ಹಾಕ್ತಾರೆ. ನೋಡಿ ತಂದೆ ಕಳಸ್ತಾನ, ಹೋಮ ಮುಗಿದ ಮೇಲೆ ಮೇಲೆ ಎತ್ಕೊಂಡೋಗಿ ಪೂಜೆ ಮಾಡ್ತಾರೆ. ರಾತ್ರಿ ಮತ್ತು ಬೆಳಿಗ್ಗೆ ಹೋಮ ಮಾಡಿದ್ರು ಫ್ರೆಂಡ್ಸ್. ನೋಡೋರು ನೋಡ್ತಾರೆ, ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲಾದರೂ ಕುಂಭಾಭಿಷೇಕ ಇದ್ದರೆ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್, ಹೋಗಿ ಅಟೆಂಡ್ ಮಾಡಿ. ಕುಂಭ ಮೇಲೆ ಹಾಕಿದ ನೀರು ಮೈ ಮೇಲೆ ಬಿದ್ದರೆ ಆಯುಷ್ ಆರೋಗ್ಯ ಎಲ್ಲ ಹೆಚ್ಚುತ್ತೆ ಫ್ರೆಂಡ್ಸ್. ನಾನಂತೂ ಫುಲ್ ಎಂಜಾಯ್ಮೆಂಟಿಂದ ಅಟೆಂಡ್ ಮಾಡಿದ್ದೀನಿ ಫ್ರೆಂಡ್ಸ್. ನನಗೆ ತುಂಬ ಇಷ್ಟ ಇಂಥ ಫಂಕ್ಷನ್ಗಳು. ಮ್ಯಾರೇಜ್ ಆದಮೇಲೆ ನಾನು ಅಟೆಂಡ್ ಮಾಡ್ತಿರೋ 4th ಕುಂಭಾಭಿಷೇಕ ಫ್ರೆಂಡ್ಸ್ ಇದು. ಮ್ಯಾರೇಜ್ ಮುಂಚೆ ಒಂದೇ ಒಂದು ಅಟೆಂಡ್ ಮಾಡಿದ್ದು, ಅದು ನಮ್ಮ ಮಹದೇಶ್ವರ ಬೆಟ್ಟದ್ದು ರಾಜಗೋಪುರದ ಕುಂಭಾಭಿಷೇಕ. ಕುಂಭಾಭಿಷೇಕ ಮಾಡ್ತಾ ಇದ್ದಾರೆ, ಮಾಡಿದ್ಮೇಲೆ ನೀರು ಹಾಕ್ತಾ ಇದ್ದಾರೆ, ಹೂವು ಎಸಿತಾ ಇದ್ದಾರೆ ಫ್ರೆಂಡ್ಸ್, ಎಲ್ಲ ಕ್ಯಾಚ್ ಹಿಡ್ಕೊತಿದ್ದಾರೆ. ನಂತರ ಇದು ಹಸು ಪೂಜೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಹೊಸ ದೇವಸ್ಥಾನ ಅಲ್ವಾ, ಹಸು ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮುಗಿತಂದರೆ ಕುಂಭಾಭಿಷೇಕ ಆಯಿತು ಫ್ರೆಂಡ್ಸ್. ದೇವ್ರ ದರ್ಶನ ಮಾಡಿಕೊಂಡು ಊಟ ಮಾಡೋಕ್ಕೆ ಹೋಗೋದಷ್ಟೇ. ನೋಡಿ ಫ್ರೆಂಡ್ಸ್, ಊಟ ಮಾಡ್ತಾ ಇದ್ದಾರೆ ಎಲ್ಲ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ.